ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಂತಾ ಪೂಜಾರ್ ಅಂತ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯ ಗದಗ, ಇಲ್ಲಿ ಇತಿಹಾಸ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾನು ಚರ್ಚೆ ಮಾಡ್ತಾ ಇರತಕ್ಕಂಥ ವಿಷಯ, ವಿಜಯನಗರ ಸಾಮ್ರಾಜ್ಯದ ಕೊಡುಗೆಗಳಲ್ಲಿ ಒಂದು ಮುಖ್ಯವಾಗಿರತಕ್ಕಂಥದ್ದು ಕಲೆ ಮತ್ತು ವಾಸ್ತುಶಿಲ್ಪ. ವಿಜಯನಗರ ಸಾಮ್ರಾಜ್ಯದವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂಥ ಲಕ್ಷ್ಯವನ್ನು ಕೊಟ್ಟಿದ್ದಾರೆ, ಹಾಗೂ ಸುಮಾರು ಕೊಡುಗೆಯನ್ನು ಕೂಡ ಕೊಟ್ಟು ಇತಿಹಾಸದ ಅಗ್ರ ಪಂಕ್ತಿಯಲ್ಲಿ ನಿಲ್ತಾ ಇದ್ದಾರೆ. ಸೊ ಇಲ್ಲಿ ಇವರು ಸಾಕಷ್ಟು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಯಾವ ಭಾಗದಲ್ಲಿ ಬರ್ತಿದ್ದಾವೆ ಅಂತಂದರೆ, ಅರಮನೆಗಳು, ದೇವಾಲಯಗಳು, ಗೋಪುರಗಳು, ಸಾರ್ವಜನಿಕ ಕಟ್ಟಡಗಳು, ಕಲ್ಯಾಣ ಮಂಟಪಗಳು, ವಸಂತ ಮಂಟಪಗಳು, ಕೋಟೆ ಕೊತ್ತಲೆಗಳು, ಹಲವಾರು ಹೊಸ ನಗರಗಳು, ಕೆರೆ ಕಾಲುವೆಗಳು ಮುಂತಾದವುಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವರು ತಮ್ಮ ಒಂದು ಕಲೆಯಲ್ಲಿ ಚೋಳ, ಚಾಲುಕ್ಯ, ಹೊಯ್ಸಳ ಶೈಲಿ, ಇಸ್ಲಾಮಿಕ್ ಶೈಲಿನೇ ಬಳಸ್ಕೊಂಡಿದ್ದಾರೆ. ಬಟ್ ಎಲ್ಲವೂ ಒಟ್ಟಾರೆಯಾಗಿ ಆ ಒಂದು ಶೈಲಿಗಳು ಇವರ ಶೈಲಿ ಮೇಲೆ ಪ್ರಭಾವ ಬೀರದಿರೋ ಹಾಗೆ ನೋಡಿಕೊಂಡಿದ್ದಾರೆ. ಜೊತೆಗೆ ಇವರದೇ ಆಗಿರ್ತಕ್ಕಂಥ ಎಲ್ಲ ಶೈಲಿಗಳನ್ನು ಸೇರಿಸಿ ಇವರದೇ ಆಗಿರ್ತಕ್ಕಂಥ ವಿಜಯನಗರ ಶೈಲಿ ಅನ್ನುವಂಥದ್ದನ್ನು ಕೂಡ ಹುಟ್ಟಾಕಿದ್ದಾರೆ. ಮತ್ತು ಅಲ್ಲದೇ ಇವರ ದೇವಾಲಯಗಳು ಕಂಡುಬರ್ತಕ್ಕಂಥ ಪ್ರದೇಶಗಳು ಮುಖ್ಯವಾಗಿ ಅಂತಂದರೆ ಹಂಪೆ, ಕಾರ್ಕಳ, ಶೃಂಗೇರಿ, ತಿರುಪತಿ, ಕಂಚಿ, ಲೇಪಾಕ್ಷಿ, ಶ್ರೀಶೈಲ, ಮೂಡಬಿದ್ರೆ, ಭಟ್ಕಳ ಮುಂತಾದ ಕಡೆ ಇವರ ಕಲೆಯನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಹಂಪೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳ್ತಿದ್ದಾರೆ ಏನಂತಂದರೆ, ಮುಖ್ಯವಾಗಿ ಶುಕ್ರನೀತಿ ಸಾರದಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ ಏನಂತಂದರೆ, ಅನೇಕ ರೀತಿ ರಾಜಧಾನಿ ನಿರ್ಮಾಣ ಆಗಬೇಕಂತಂದರೆ ಅನೇಕ ರೀತಿಯ ಮರ, ಗಿಡ, ಪದರಗಳಿಂದ ಕೂಡಿದ ದನಕರುಗಳು, ಹಕ್ಕಿಗಳು, ಇತರ ಪ್ರಾಣಿಗಳಿಂದ ಸಮೃದ್ಧವಾಗಿರುವ ಒಳ್ಳೆಯ ಜಲಾಶಯಗಳಿರುವ, ಧಾನ್ಯ ಸಮೃದ್ಧಿಯಿಂದಿರುವ, ತೃಣಕಷ್ಟಾದಿಗಳು ಯಥೇಚ್ಛವಾಗಿ ದೊರಕುವ, ಸಮುದ್ರದವರೆಗೆ ಹೋಗಿ ಬರುವ, ದೇಶಗಳಿಂದ ದೋಣಿಗಳಿಂದ ಸದಾ ಚೈತನ್ಯದಿಂದ ಕೂಡಿರುವ, ಬೆಟ್ಟಗಳಿಂದ ಬಹಳ ದೂರದಲ್ಲಿರುವ, ಸುಂದರ ಸಮ ಪ್ರದೇಶದಲ್ಲಿರುವ ಭೂಮಿಯಲ್ಲಿ ರಾಜಧಾನಿ ಕಟ್ಟಬೇಕು ಅನ್ನುವಂಥ ಮಾಹಿತಿಯನ್ನು ಶುಕ್ರನೀತಿ ಸಾರ ಹೇಳ್ತಾ ಇದೆ. ಅದೇ ರೀತಿಯಾಗಿ ಹಂಪೆ ಅನ್ನುವಂಥದ್ದು ಅಂಥ ಒಂದು ಪ್ಲೇಸ್ನಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಹಂಪೆಯಲ್ಲಿ 7 ಪರ್ವತಗಳನ್ನು ಕಾಣ್ತಿದ್ದೀವಿ. ಅವು ಯಾವಂದರೆ ಹೇಮಕೂಟ, ಋಷ್ಯಶೃಂಗ, ಮಾತಂಗ, ಮಾಲ್ಯವಂತ, ಅಂಜನಿ, ಸುಗ್ರೀವ ಮತ್ತು ಜಾಂಬವಂತ ಮುಂತಾದ 7 ಪರ್ವತಗಳಲ್ಲಿವೆ. ಜೊತೆಗೆ ಇಲ್ಲಿ ಈ ಶುಕ್ರನೀತಿ ಅನುಸಾರವಾಗಿ ಈ ಒಂದು ಪ್ರದೇಶದಲ್ಲಿ ಹಂಪೆ ಅನ್ನುವಂಥ ರಾಜಧಾನಿಯನ್ನು ಕಟ್ಟಿದ್ದಾರೆ. ಅಲ್ಲಿ ಒಂದನೆಯ ಬುಕ್ಕರಾಯ ಅನ್ನುವಂಥವನು ಈ ಸಾಮ್ರಾಜ್ಯವನ್ನು, ಈ ರಾಜಧಾನಿಯನ್ನು ಕಟ್ಟೋದಕ್ಕೆ 1368 ಆರಂಭಿಸಿ 1378 ಮುಗಿಸ್ತಾ ಇದ್ದಾರೆ. ಅದಕ್ಕೆ ಮೊದಲು ವಿದ್ಯಾನಗರ ಅನ್ನುವಂಥ ಹೆಸರನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ವಿಶಾಲವಾದ ಸಾಮ್ರಾಜ್ಯದ ಬುನಾದಿಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಇರತಕ್ಕಂಥ ಕೆಲವೊಂದು ಪ್ರಮುಖವಾದ ದೇವಾಲಯಗಳು ಮತ್ತು ಅವುಗಳ ವೈಶಿಷ್ಟ್ಯಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡೋಣ. ವಿದ್ಯಾಶಂಕರ ದೇವಾಲಯ ಶೃಂಗೇರಿಯಲ್ಲಿರುವಂಥದ್ದು, ವಿದ್ಯಾಶಂಕರ ದೇವಾಲಯ ಇದು ಶೃಂಗೇರಿಯಲ್ಲಿ 1356-58 ನಿರ್ಮಾಣವಾಗಿದೆ. ವಿದ್ಯಾಶಂಕರ ದೇವಾಲಯ ಇದು ಹೊಯ್ಸಳ ಮತ್ತು ದ್ರಾವಿಡ ಶೈಲಿಯಲ್ಲಿ ಕೂಡಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇದು ವಿದ್ಯಾರಣ್ಯರು ಇದನ್ನು ಶ್ರೀಚಕ್ರದ ವಿನ್ಯಾಸದಲ್ಲಿ ಜ್ಯೋತಿಷ್ಯ ಮೂಲಾಂಕನಗಳ ಮೇಲೆ ಕಟ್ಟಿಸಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಅಲ್ಲದೆ ಇದು 12 ಈ ದೇವಾಲಯದ ಮಂಟಪದಲ್ಲಿ 12 ಕಂಬಗಳು 12 ರಾಶಿಗಳಿಗೆ ಸಮನಾಗಿವೆ ಅಂತ ಹೇಳುವ ಜೊತೆಗೆ ಸೂರ್ಯೋದಯದ ಮೊದಲ ಕಿರಣಗಳು ಸೌರಮಾನದ ಪ್ರಕಾರ ರಾಶಿ ಪ್ರತಿನಿಧಿಸುವ ಆಯಾ ಕಂಬಗಳ ಮೇಲೆ ಬೀಳ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ರ. ಜೊತೆಗೆ ಇಲ್ಲಿ ಹಲವಾರು ಶಿಲ್ಪಗಳು ಶಂಕರಾಚಾರ್ಯರ ಜೀವನಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ತಿಳಿಸ್ತಕ್ಕಂಥ ಚಿತ್ರಗಳು ಆಗಿವೆ ಅಂತ ಹೇಳ್ತಾರೆ. ಇನ್ನು ವಿಜಯ ಇಟ್ಟಲೆ ದೇವಾಲಯ ಹಂಪೆಯಲ್ಲಿರುವಂಥದ್ದು ಇದನ್ನು 2ನೇ ದೇವರಾಯನ ಕಾಲದಲ್ಲಿ ಪ್ರಾರಂಭ ಆಗಿದೆ ದೇವಾಲಯ ಕಟ್ಟೋದಕ್ಕೆ. ಮುಂದುವರೆದು ಅಚ್ಯುತರಾಯ ಮತ್ತು ಸದಾಶಿವರಾಯನ ಕಾಲದಲ್ಲಿ ಇದು ಮುಕ್ತಾಯ ಕಂಡಿದೆ. ಜೊತೆಗೆ 1565 ತಾಳಿಕೋಟೆ ಕದನದ ವಿನಾಶದೊಂದಿಗೆ ಈ ದೇವಾಲಯದ ಅಂತ್ಯ ಆಯಿತು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಈ ದೇವಾಲಯ ಸುಮಾರು 500 ಉದ್ದ, 310 ಅಡಿ ಅಗಲದ ಅಂಗಳದಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ. ಇದರ ಒಂದನೇ ಅಂತಸ್ತಿನ ಸುಮಾರು 25 ಅಡಿ ಎತ್ತರದ ದೇವಾಲಯ, ಒಂದೇ ಅಂತಸ್ತಿನ ಸುಮಾರು 25 ಅಡಿ ಎತ್ತರದ ದೇವಾಲಯ ಇದಾಗಿದೆ. ಜೊತೆಗೆ ಇದು ಗರ್ಭಗೃಹ, ಅರ್ಧ ಮಂಟಪ, ಮಹಾಮಂಟಪಗಳನ್ನು ಒಳಗೊಂಡಿದೆ. 5 ಅಡಿ ನೆಲಮಟ್ಟದ ಮೇಲಿರುವ ವಿಶಾಲವಾದ ಕಂಬಾಸಾಲಿನ ಮಂಟಪ ಬೆನಚುಕಲ್ಲಿನ ಅಥವಾ ಗ್ರಾನೈಟ್ನಲ್ಲಿ ನಿರ್ಮಾಣ ಆಗಿದೆ. 12 ಅಡಿ ಎತ್ತರದ 56 ಕಂಬಗಳಿಂದ ಕೂಡಿದೆ. 46 ಕಂಬಗಳುಳ್ಳ ಕಲ್ಯಾಣ ಮಂಟಪ ಅನ್ನುವಂಥ ಒಂದು ಮಹಾಮಂಟಪ ಕೂಡ ಇಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನು ಮುಂದುವರೆದು
ವಿಜಯ ವಿಠಲರ ಸ್ವಾಮಿ ದೇವಾಲಯದಲ್ಲಿರುವ ಮಹಾಮಂಟಪದ ಪ್ರವೇಶ ದ್ವಾರದ ಎದುರಿನಲ್ಲಿ ಕಲ್ಲಿನ ರಥ ಕೂಡ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಓಕೆ, ಇನ್ನು ಈ ಕಲ್ಲಿನ ರಥದ ಬಗ್ಗೆ ಹೇಳುವಂಥ ಕಲ್ಲಿನ ರಥ ಅನ್ನೋದು ಹಂಪಿಯಲ್ಲಿ ಹೋದಾಗ ಎಲ್ಲರಿಗೂ ಕಾಣ್ತಾ ಇರತಕ್ಕಂಥ ಒಂದು ಶಿಲ್ಪಕಲಾಕೃತಿ ಇದು. ಸೊ ಈ ಕಲ್ಲಿನ ರಥ ಅನ್ನುವಂಥದ್ದು ಒಂದೇ ಶಿಲೆಯಲ್ಲಿ ಎದುರಿನಲ್ಲಿ ಕಲ್ಲಿನ ರಥ ಕೆತ್ತಲ ಸುಂದರವಾದ ರಥ ಇದು ಇದಾಗಿದೆ ಅಂತ ಹೇಳ್ತಾರೆ. ಜೊತೆಗೆ ಈ ರಥದ ಚಕ್ರಗಳು ರಥದಂತೆ ದೇವಾಲಯದ ರಥದಂತೆ ಪ್ರಮಾಣಬದ್ಧ ಹಾಗೂ ರಥದ ಚಕ್ರಗಳು ಸುತ್ತುತ್ತಿವೆ ಅನ್ನುವಂಥ ಕಲ್ಪನೆ ಬರುವಂಥ ರೀತಿಯಲ್ಲಿ ಇವೆ ಅನ್ನುವಂಥ ಮಾತನ್ನು ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದು ಮತ್ತೊಂದು ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಕ್ಕಂಥ ಪ್ರಯತ್ನವನ್ನು ಮಾಡೋಣ. ಈಗ ಹಜಾರ ರಾಮಸ್ವಾಮಿ ದೇವಾಲಯ ಇದು ಕೂಡ ಹಂಪೆಯಲ್ಲಿದೆ. ಇದನ್ನು ಕೃಷ್ಣದೇವರಾಯ ತನ್ನ ಪೂರ್ವದ ದಿಗ್ವಿಜಯದ ನೆನಪಿಗಾಗಿ ಈ ದೇವಾಲಯವನ್ನು ನಿರ್ಮಿಸಿದ ಅಂತ ಹೇಳ್ತಾರೆ. 1513 ಉದಯಗಿರಿಯನ್ನು ವಶಪಡಿಸಿಕೊಂಡಾಗ ಅಲ್ಲಿದ್ದ ಕೃಷ್ಣ ವಿಗ್ರಹವನ್ನು ಇಲ್ಲಿ ತಂದು ಸ್ಥಾಪಿಸಿದ್ರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಈ ದೇವಾಲಯದ ಮಂಟಪದಲ್ಲಿ ಸ್ಥಾಪಿಸಿದ್ರು ಈ ವಿಗ್ರಹ ಈ ಸದ್ಯಕ್ಕೆ ಚೆನ್ನೈನ ವಸ್ತು ಸಂಗ್ರಹಾಲಯದಲ್ಲಿ ಇದೆ ಅನ್ನುವಂಥದ್ದು. ಇನ್ನು ಈ ದೇವಾಲಯದಲ್ಲಿ ಗರ್ಭಗೃಹ, ಅಮ್ಮನ ಗುಡಿ ಮತ್ತು ಕಲ್ಯಾಣ ಮಂಟಪಗಳು ಇಲ್ಲಿದ್ದಾವೆ. ಇನ್ನು ಈ ದೇವಾಲಯದ ಕೆಳ ಅಂತಸ್ತು ಕಲ್ಲಿನಿಂದ ನಿರ್ಮಾಣವಾಗಿದ್ದು ಗೋಪುರ ಇಟ್ಟಿಗೆಗಳಿಂದ ನಿರ್ಮಾಣವಾಗಿದೆ. ಅಲ್ಲದೆ ಇಲ್ಲಿನ ಒಳಗೋಡೆಗಳಲ್ಲಿ 1000ಕ್ಕಿಂತಲೂ ಹೆಚ್ಚು ರಾಮಾಯಣಕ್ಕೆ ಸಂಬಂಧಪಟ್ಟ ಶಿಲ್ಪಗಳನ್ನು ಕೆತ್ತಲಾಗಿದೆ, ಬಿಡಿಸಲಾಗಿದೆ ಅಂತ ಹೇಳ್ತಾರೆ. ಇನ್ನು ದೇವರಾಯನಿಗಿದ್ದ ವೈಷ್ಣವ ಧರ್ಮದ ಒಲವಿನ ಕುರುಹುಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಇದು ಮುಖ್ಯವಾಗಿ ರಾಜ ಮನೆತನದವರ ದಿನನಿತ್ಯದ ಪೂಜೆಗಾಗಿ ದೇವಾಲಯ ಇತ್ತು. ಜೊತೆಗೆ ಇದು ಒಂದು ನಾಟಕ ಪ್ರದರ್ಶನದ ವೇದಿಕೆ ಕೂಡ ಆಗಿತ್ತು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಕೃಷ್ಣಸ್ವಾಮಿ ಮತ್ತು ಅಚ್ಯುತರಾಯ ದೇವಾಲಯ ಇದು ಕೂಡ ಹಂಪೆಯಲ್ಲೇ ಇದೆ. ಕೃಷ್ಣದೇವರಾಯ ಮತ್ತು ಅವನ ಸಹೋದರ ಅಚ್ಯುತರಾಯ ಕ್ರಮವಾಗಿ ಕ್ರಿಸ್ತಶಕ 1513 ಮತ್ತು 1539 ಈ ದೇವಾಲಯವನ್ನು ಕಟ್ಟಿಸಿದ್ರು ಅಂತ. ಇದು ದ್ರಾವಿಡ ಶೈಲಿಯಲ್ಲಿದ್ದು ದೀರ್ಘ ಚತುರಸ್ರಾಕಾರದ ತಳಪಾಯದ ಮೇಲೆ ನಿಂತಿದೆ. ಇನ್ನು ವಿಠಲಸ್ವಾಮಿ ದೇವಾಲಯದಂತೆಯೇ ಇಲ್ಲಿಯೂ ಕಲ್ಯಾಣ ಮಂಟಪಗಳು, ಏಕಶಿಲೆಯಲ್ಲಿ ಮಾಡಿದ ಜವಳಿ ಕಂಬಗಳು ಮತ್ತು ಪೌರಾಣಿಕ ಕಥೆಗಳನ್ನು ಬಿಡಿಸಿದ ಚಿತ್ರಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಇನ್ನು ಅಚ್ಯುತನ ಈ ದೇವಾಲಯಕ್ಕಿಂತ ಒಂದು ಹೆಚ್ಚಿನ ಭವ್ಯವಾದ ದೇವಾಲಯ ಅಂದರೆ ಅಚ್ಯುತರಾಯ ಸ್ವಾಮಿ ದೇವಾಲಯ. ಇದು ಬಾಗಿಲುವಾಡದ ಇಲ್ಲಿ ಬಹಳಷ್ಟು ವಿಶಾಲವಾಗಿರತಕ್ಕಂಥ ಬಾಗಿಲುವಾಡ ಹೊಂದಿದೆ. ದೇವಾಲಯದ ಸುತ್ತ ಅಲ್ಲಿನ ಮಂಟಪಗಳ ಪೀಠದ ಮೇಲಿನ ಚಿತ್ರ ಪಟ್ಟಿಕೆಗಳಲ್ಲಿ ಆನೆಗಳು, ಕುದುರೆಗಳು, ಅರಬ್ ವರ್ತಕರ ಚಿತ್ರಗಳನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಪಂಪಾಪತಿ ದೇವಾಲಯ ಕೂಡ ಹಂಪೆಯಲ್ಲಿದೆ. ಇದು ಒಟ್ಟು ಇದನ್ನು 1ನೇ ಹರಿಹರನು ತನ್ನ ಗುರು ವಿದ್ಯಾರಣ್ಯರ ನೆನಪಿಗಾಗಿ ಇದನ್ನು ಕಟ್ಟಿದ್ದಾನೆ. ಜೊತೆಗೆ ಅವರ ಪೂಜಾ ಕಾರ್ಯಕ್ಕಾಗಿ ಮತ್ತು ಅವರು ದಿನನಿತ್ಯಕ್ಕೆ ಬಳಸುವುದಕ್ಕಾಗಿ ದೇವಾಲಯ ಕಟ್ಟಿದ್ದಾನೆ ಅಂತ ಲ್ಯಾಂಗರ್ಸನ್ ಅನ್ನುವಂಥ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ. ಮತ್ತು ಇದು ಕೃಷ್ಣದೇವರಾಯ ಇಲ್ಲಿ 1509-10 ರಂಗಮಂಟಪವನ್ನು ಕಟ್ಟಿಸಿದ ಅಂತ ಹೇಳ್ತಾರೆ. ಜೊತೆಗೆ ಅದು ಕೂಡ ಸೊಗಸಾದ ಬಾಗಿಲುವಾಡದಿಂದ ಕೂಡಿದೆ ಅಂತ ಕೂಡ ಹೇಳ್ತಾರೆ. ಇನ್ನು ವೀರೇಶ್ವರ ಅಥವಾ ಪಾಪನಾಶೇಶ್ವರ ದೇವಾಲಯ ಅನ್ನುವಂಥದ್ದು ಲೇಪಾಕ್ಸಿಯಲ್ಲಿದೆ. ಇದು ಅನಂತಪುರ ಜಿಲ್ಲೆಯ ಹಿಂದೂಪುರದ ಬಳಿ ಇದೆ. ಅಚ್ಯುತರಾಯನ ಕಾಲದಲ್ಲಿ ಪೇನುಗೊಂಡದಲ್ಲಿ ಕೋಶಾಧಿಕಾರಿಯಾಗಿದ್ದ ವೀರಣ್ಣ ಎಂಬುವವನಿಂದ ಇದು ನಿರ್ಮಾಣವಾಗಿದೆ. ಜೊತೆಗೆ 1535 ಅವನೇ ಇಲ್ಲಿ ಒಂದು ಪ್ರತಿಮೆಯನ್ನು ಕೂಡ ಸ್ಥಾಪನೆ ಮಾಡಿದ ಅಂತ ಕೂಡ ಹೇಳ್ತಾರೆ. ಶಿವಪುರಾಣಕ್ಕೆ ಸಂಬಂಧಿಸಿದ ವರ್ಣಚಿತ್ರಗಳು, ಶಿವನ ಅವತಾರಗಳು, ಸಪ್ತ ಋಷಿಗಳು ಮತ್ತು ಅಷ್ಟ ದಿಕ್ಪಾಲಕರ ಸೊಗಸಾದ ಶಿಲ್ಪಗಳಿಂದ ಈ ದೇವಾಲಯ ಕೂಡಿದೆ. ಇದು ಶೈವ ಸಿದ್ಧಾಂತದ ಅಜಂತ ಎಂದು ಕೂಡ ಪ್ರಸಿದ್ಧವಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ನಟರಾಜ, ಗಂಗಾಧರ, ಅರ್ಧನಾರೀಶ್ವರ, ಕಲಾರಿಮೂರ್ತಿ, ಭಿಕ್ಷಾಟನ ಶಿವ, ಮಹಿಷಾಸುರ ಮರ್ದಿನಿ, ಮೋಹಿನಿ, ವಿಷ್ಣು ಮುಂತಾದ ವಿಗ್ರಹಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅದಲ್ಲದೆ 25 ಎತ್ತರವುಳ್ಳ ಹೆಡೆಯುಳ್ಳ ಒಂದು ಸರ್ಪ, ಅದರ ಕೆಳಗೆ ಸೊಗಸಾದ ಶಿವಲಿಂಗ ಮತ್ತು ಅದರ ಎದುರುಗಡೆ 30 ಎತ್ತರವಿರುವ ಒಂದು ಬಸವನನ್ನು ಇಲ್ಲಿ ಕೆತ್ತಿದ್ದಾರೆ ಅಂತ ಒಂದು ವಿಗ್ರಹವಿದೆ. ಈ ಬಸವನ ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡದು ಅಂತ ಅನಿಸ್ಕೊಂಡಿದೆ ಅಂತ ಹೇಳ್ತಾರೆ. ಇನ್ನು ಮಹಾನವಮಿ ದಿಬ್ಬದ ಬಗ್ಗೆ ಹೇಳಬೇಕು ಅಂದ್ಕೊಂಡ್ರಿ, ಇದು ಒಂದು ವಿಜಯನಗರ ಕಾಲದಲ್ಲಿರ್ತಕ್ಕಂಥ ಹಲವಾರು ರಾಜರಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥ ವೇದಿಕೆ ಮತ್ತು ಹಬ್ಬ ಉತ್ಸವಗಳನ್ನು ಮಾಡ್ತಕ್ಕಂಥ ವೇದಿಕೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇದನ್ನು ಕೃಷ್ಣದೇವರಾಯ ಕಟ್ಟಿಸಿದ ಅಂತ ಹೇಳ್ತಾರೆ. ಪೋರ್ಚುಗೀಸ್ ಪ್ರವಾಸಿ ಡೊಮಿಂಗೋ ಪೇಸೋರ್ ಇದ್ರ ಬಗ್ಗೆ ಸಾಕಷ್ಟು ವರ್ಣನೆಯನ್ನು ಕೂಡ ಕೊಟ್ಟಿದ್ದಾರೆ. ಅವುಗಳಲ್ಲಿ ಇಲ್ಲಿ ಬಿಡಿಸಿರ್ತಕ್ಕಂಥ ಚಿತ್ರಗಳಲ್ಲಿ ಬೇಟೆಯ ದೃಶ್ಯಗಳು, ಮೋಹಕವಾದ ನೃತ್ಯ ಭಂಗಿಗಳು, ಪೌರಾಣಿಕ ಪ್ರಾಣಿಗಳ ಚಿತ್ರಗಳನ್ನು ಕೂಡ ಇಲ್ಲಿ ಕಾಣಬಹುದಾಗಿದೆ. ಜೊತೆಗೆ ಇಲ್ಲಿ
ಒಂದು ಆಸನದ ಮೇಲೆ ರಾಜ ಕುಳಿತಿದ್ದು ಅವನ ಎದುರುಗಡೆ ಉದ್ದೇಶಿಯರು ತಲೆಬಗ್ಗಿಸಿ ನಿಂತ ಚಿತ್ರಗಳನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ ಅಂತ ಹೇಳ್ಬೋದು, ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ. ಇನ್ನು ಕಮಲ್ ಮಹಲ್ ಅನ್ನುವಂಥದ್ದು ಕೂಡ ಇದು ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ಎಲ್ಲರೂ ಗೊತ್ತಿರತಕ್ಕಂಥ ವಿಷಯ ಇದು. ಇದನ್ನು ಸಾಸನಿಕ್ ಶೈಲಿ ಕೂಡ ಅಂತಲೂ ಹೇಳ್ತಾರೆ. ಇದು ಹಂಪಿಯಲ್ಲಿ ಹೊರನೋಟಕ್ಕೆ ಅತ್ಯಂತ ಭವ್ಯವಾದ ರೀತಿಯಲ್ಲಿ ಕಾಣ್ತಾ ಇದೆ. ಇದು ಒಂದು ಇದು ಬೃಹದಾಕಾರದ ಸ್ತಂಭಗಳನ್ನು ಹೊಂದಿರತಕ್ಕಂಥ ಮಹಲ್ ಇದಾಗಿದೆ. ಜೊತೆಗೆ ಇಲ್ಲಿ ಮೇಲ್ಭಾಗದಲ್ಲಿ ಪಿರಮಿಡಿನ ಆಕಾರದ ಒಟ್ಟು 9 ಗೋಪುರಗಳಿವೆ ಅಂತ ಹೇಳ್ತಾರೆ. ಶಿಖರಗಳ ತುದಿಯಲ್ಲಿ ಈ ಕಲಾಕೃತಿ ರೂಪುಗೊಂಡಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಆ್ಯಂಡ್ ಮತ್ತು ವಿಜಯನಗರ ಕಾಲದಲ್ಲಿ ಹೇಳ್ತಾ ಹೋದರೆ ಮುಗಿದಿರತಕ್ಕಂಥ ಒಂದು ಕಲಾ ಶ್ರೀಮಂತಿಕೆ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅದರಲ್ಲಿ ಕೆಲವೊಂದು ಇತರ ದೇವಾಲಯಗಳನ್ನ ಬಗ್ಗೆ ಹೇಳಬೇಕು ಅಂದ್ಕೊಂಡ್ರೆ, ವಿಜಯ ವಿಠಲ ದೇವಾಲಯದಲ್ಲಿರುವ ಕಾಳಿಯ ದಮನ, ಕೃಷ್ಣ ತ್ರಿವಿಕ್ರಮ, ಯೋಗ ನರಸಿಂಹ, ಅದಲ್ಲದೇ ಒಂದೇ ಶಿಲೆಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಸಾಸಿವೆ ಕಾಳು, ಕಡಲೆಕಾಳು ಗಣಪತಿಗಳು ಕ್ರಮವಾಗಿ 16 ಮತ್ತು 25 ಅಡಿ ಇರತಕ್ಕಂಥ ಒಂದು ಅಡಿಯಲ್ಲಿರ್ತಕ್ಕಂಥ ಒಂದು ದೇವಾಲಯಗಳು ಇವಾಗಿವೆ ಅಂತ, ಆ ವಿಗ್ರಹಗಳು ಇವಾಗಿವೆ ಅಂತ. ಇನ್ನು ಕೃಷ್ಣದೇವರಾಯ ಇಡೀ ದಕ್ಷಿಣ ಭಾರತದಲ್ಲಿ ಅನೇಕ ದೇವಾಲಯಗಳ ಜೀರ್ಣೋದ್ಧಾರ ಕೂಡ ಮಾಡಿಸಿದ್ದಾನೆ. ಅದರಲ್ಲಿ ತಿರುಪತಿ, ಶ್ರೀಶೈಲ, ಶ್ರೀರಂಗ ಮತ್ತು ಕಂಚಿ ದೇವಾಲಯಗಳಿಗೆ ದಾನ ಧರ್ಮವನ್ನು ಕೂಡ ಇವನು ಕೊಟ್ಟಿದ್ದಾನೆ. ಜೊತೆಗೆ ಇವನು ಪ್ರಮುಖ ದೇವಾಲಯಗಳಿಗೆ ದೊಡ್ಡ ಗೋಪುರಗಳನ್ನು ಕಟ್ಟಿಸಿದ್ದಾನೆ. ರಾಯರು ಕಟ್ಟಿಸಿದಂದರೆ ವಿಜಯನಗರದ ಅರಸರು ತಮ್ಮನ್ನು ರಾಯ ಅಂತ ಕರೆಸ್ಕೊಂಡಿದ್ದಾರೆ. ಈ ರಾಯರು ಕಟ್ಟಿಸಿದ ಗೋಪುರಗಳಿಂದಾಗಿ ಇವುಗಳಿಗೆ ರಾಯಗೋಪುರ ಕೂಡ ಅಂತ ಹೆಸರು ಬಂದಿದೆ. ಇನ್ನು ಕೃಷ್ಣದೇವರಾಯ ಹೊಸಪೇಟೆಯ ಸಮೀಪದ ಅನಂತ ಶೈನನ ಗುಡಿ ಮತ್ತು ಪದ್ಮನಾಭ ಗುಡಿಗಳನ್ನು ಕೂಡ ಕಟ್ಟಿಸಿದ್ದಾನೆ ಅಂತ ಹೇಳ್ತಾರೆ. ಇನ್ನು ಹಂಪಿಯ ಇತರ ಕಟ್ಟಡಗಳೆಂದರೆ ರಾಣಿಯ ಸ್ನಾನಗೃಹಗಳು, ಕಾವಲು ಗೋಪುರಗಳು, ಆನೆ ಮತ್ತು ಕುದುರೆ ಲಾಯಗಳು ಮತ್ತು ಮುಖ್ಯ ಅಂಗಡಿ ಬೀದಿಗಳು, ರಾಜತುಲಾಭಾರ ಮತ್ತು ಟಂಕಶಾಲೆ ಮುಂತಾದವು ಪ್ರವಾಸಿಗರ ಗಮನವನ್ನು ಸೆಳೆಯುವಲ್ಲಿ ಸಮರ್ಥವಾಗಿವೆ ಅಂತ. ಇನ್ನು ಇಷ್ಟಲ್ದೇ ವಿಜಯನಗರದವರು ಚಿತ್ರಕಲೆಯು ಕೂಡ ಸ್ವಲ್ಪ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದಂತಂದರೆ ಯಾವುದು ಹಂಪಿಯಲ್ಲಿ ಪಂಪಾಪತಿ ದೇವಸ್ಥಾನದ ರಂಗಮಂಟಪದ ಮೇಲ್ಭಾಗದಲ್ಲಿಯ ಕೆಲವು ಚಿತ್ರಗಳು ತಂಜಾವೂರು ಶೈಲಿಯ ಚಿತ್ರಗಳನ್ನು ದೇಶೀಯವಾಗಿ ಬಿಡಿಸಿದ್ದ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಜೊತೆಗೆ ಕಲ್ಯಾಣ ಸುಂದರ ಮತ್ತು ಪಾರ್ವತಿಯರ ದಿವ್ಯ ವಿವಾಹವನ್ನು ನಿರೂಪಿಸುವಂಥ ವಿರೂಪಾಕ್ಷ ದೇವಾಲಯದ ಮೇಲ್ಭಾಗದಲ್ಲಿರುವ ದಶಾವತಾರ ಮತ್ತು ಗಿರ್ಜಾಕಲ್ಯಾಣ ದೇವಾಲಯಕ್ಕೆ ಸಂಬಂಧಿಸಿದ ದೃಶ್ಯಗಳ ಚಿತ್ರಗಳನ್ನು ಇಲ್ಲಿ ಕೆತ್ತಿದ್ದಾರೆ. ಆನೆಗುಂದಿ ಅರಮನೆಯಲ್ಲಿರುವ ಕೆಲವು ಚಿತ್ರಗಳು ಅತ್ಯಂತ ಒರಟಾಗಿವೆ ಮತ್ತು ಶೈವರ ಅಜಂತ ಎಂದು ಪ್ರಸಿದ್ಧವಾಗಿರುವ ಲೇಪಾಕ್ಷಲಿನ ದೇವಾಲಯ ವಿಜಯನಗರದ ಉತ್ತರಾರ್ಧ ಕಾಲದ ವರ್ಣಚಿತ್ರಗಳನ್ನು ಕೂಡ ಒಳಗೊಂಡಿದೆ ಅಂತ ಹೇಳ್ತಾರೆ. ಇನ್ನಲ್ದೇ ಇಲ್ಲಿ ಒಟ್ಟಾರೆಯಾಗಿ ಲೇಪಾಕ್ಷಿಯ ವೀರೇಶ್ವರ, ಸೋಮಪಲ್ಲಿಯ ಚೆನ್ನಕೇಶವ ಮತ್ತು ಕಂಚಿಯ ವರದರಾಜ, ಹಂಪಿಯ ಪಂಪಾಪತಿ ಇಲ್ಲಿಯ ಚಿತ್ರಗಳು ಈ ಕಾಲದ ಉಳಿದು ಬಂದಿರುವ ವರ್ಣಚಿತ್ರ ಮಾದರಿಗಳಾಗಿವೆ ಅಂತ ಹೇಳ್ತಾರೆ. ಇನ್ನು ದೇವಾಲಯದ ಲಕ್ಷಣಗಳ ಬಗ್ಗೆ ಹೇಳಬೇಕು ಅಂದ್ಕೊಂಡ್ರೆ, ವಿಜಯನಗರ ಕಾಲದಲ್ಲಿ ನಿರ್ಮಾಣವಾದ ವಾಸ್ತುಶಿಲ್ಪ ರಚನೆಯಲ್ಲಿ ವಿಶಿಷ್ಟವಾದ ಲಕ್ಷಣಗಳು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಯಾವಂತಂದರೆ ದೇವಾಲಯಗಳು ಸುತ್ತುವರಿಯಲ್ಪಟ್ಟ ಭದ್ರವಾದ ಗೋಡೆ, ವಿಶಾಲವಾದ ಬಾಗಿಲುಗಳು ಮತ್ತು ಎತ್ತರವಾದ ರಾಯಗೋಪುರಗಳು, ಪ್ರತಿಯೊಂದು ದೇವಾಲಯಗಳಲ್ಲಿ ಕಲ್ಯಾಣ ಮಂಟಪ ಮತ್ತು ವಸಂತ ಮಂಟಪಗಳನ್ನು ಕಾಣ್ತಾ ಇದ್ದೀವಿ ಮತ್ತು ಬಾಗಿಲುಗಳು ಶಿಲೆಯಿಂದ ನಿರ್ಮಾಣವಾಗಿದ್ದ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅಲ್ಲದೇ ಹಲವಾರು ದೇವಾಲಯಗಳಲ್ಲಿ ಗರ್ಭಗುಡಿಗಳು, ಸುಖನಾಸಿ, ನವರಂಗಗಳು ಈ ದೇವಾಲಯಗಳ ಅವಿಭಾಜ್ಯ ಅಂಗಗಳಾಗಿ ಕಂಡುಬಂದಿವೆ. ಜೊತೆಗೆ ಗರ್ಭಗೃಹ ಮತ್ತು ಅಂತರಾಳಗಳು ಸೇರಿದಂತೆ ಒಟ್ಟು ಒಂದು ಅಧಿಷ್ಠಾನವಿದ್ದು ಪ್ರಾಕಾರಕ್ಕಿಂತ ಸ್ವಲ್ಪ ಕೆಳಮಟ್ಟದಲ್ಲಿರ್ತದೆ ಅಂತ ಹೇಳ್ತಾರೆ. ಪ್ರಾಕಾರದ ಭಿತ್ತಿಯ ಹೊರಭಾಗವನ್ನು ಗೋಡೆ ಕಂಬಗಳು, ಕುಂಭಪಂಜರ, ದೇವಕೋಷ್ಟಕ ಮತ್ತು ಅಧಿಷ್ಠಾನದಲ್ಲಿ ಕಂಡುಬರುವ ಅಲಂಕಾರಿಕ ಅಚ್ಚುಪಟ್ಟಿಗಳಿಂದ ಇವುಗಳು ಅಲಂಕೃತಗೊಂಡಿವೆ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಹಾಗಂತಂದರೆ ಇಲ್ಲಿ ದೇವಕೋಷ್ಟಕ ಅಂದರೆ ಗೋಡೆಗಳಲ್ಲಿನ ಗೂಡು, ಕುಂಭಪಂಜರ ಅಂದರೆ ಮಡಿಕೆಯಂತಹ ಆಕಾರದ ಕೆತ್ತನೆಯಾಗಿದೆ. ಜೊತೆಗೆ ಈ ಮಡಿಕೆಯಂತಹ ಆಕಾರದ ಕೆತ್ತನೆಯ ಬಾಯಿಂದ ಒಂದು ಕಂಬ ಅಥವಾ ಮರ ಹೊರಬಂದಂತೆ ತೋರಿಸಿದ್ದಾರೆ ಅಂತ. ಇನ್ನು ಮುಖ್ಯವಾಗಿ ವಿಜಯನಗರದ ವಾಸ್ತುಶಿಲ್ಪದ ಮತ್ತೊಂದು ವಿಶಿಷ್ಟ ಅಂಶ ಏನು ಅಂತಂದರೆ ದೇವಾಲಯದ ಬೃಹತ್ತಾದ ಕಂಬಗಳು. ಇವು ದೊಡ್ಡದಾದ ಮತ್ತು ಎತ್ತರವಾದ ಶಿಲೆಗಳಿಂದ ನಿರ್ಮಾಣವಾಗಿವೆ. ಜೊತೆಗೆ ಹೆಚ್ಚು ಭಾರವನ್ನು ಹೊರಬಲ್ಲಂತಹ ಕಂಬಗಳು ಇವಾಗಿವೆ ಅಂತ ಹೇಳ್ತಾರೆ. ಯಾಕಂದರೆ ಈ ಕಂಬಗಳ ಬಾಯಿಂದ ಅಥವಾ ಈ ಕಂಬಗಳ ಮೇಲಿನಿಂದ ಮೇಲೆ ಮುಂದಿನ ಎರಡು ಕಾಲುಗಳನ್ನು ಎತ್ತಿ ಮುನ್ನುಗ್ಗುತ್ತಿರುವಂತೆ ಕೆತ್ತಿರುವ ಕುದುರೆಗಳು ಮತ್ತು ಹುಲಿಗಳು ಮನೋಹರವಾಗಿವೆ. ಅಲ್ಲದೇ ಕಂಬಗಳ ಮತ್ತೊಂದು ಭಾಗದಲ್ಲಿ ದೇವತೆಗಳ ಚಿತ್ರಗಳನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಈ ರೀತಿ ಕೆತ್ತಲ್ಪಟ್ಟಿರುವ ಪ್ರತಿಯೊಂದು ಕೃತಿಗಳು ಜೀವ ತೆಳೆದು ಎದ್ದು ಬರುವಂಥ ಕಲಾಕೃತಿಗಳನ್ನ ನಾವಿಲ್ಲಿ ವಿಜಯನಗರ ಕಾಲದಲ್ಲಿ ಕಾಣ್ತಾ ಇದ್ದೀವಿ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸುಮಾರು 300 ವರ್ಷಗಳ ಕಾಲ ಅಸ್ತಿತ್ವದಲ್ಲಿ ಇದ್ದ ಈ ವಿಜಯನಗರ ಸಾಮ್ರಾಜ್ಯ ಅನ್ನುವಂಥದ್ದು
ಅಂಥದ್ದು. ಇಲ್ಲಿ ಕಂಡು ಬಂದಿರತಕ್ಕಂಥ ಹಲವಾರು ವಾಸ್ತುಶಿಲ್ಪ ಚಿತ್ರಕಲೆ ಕೊಡುಗೆಗಳು ಅನ್ನುವಂಥವು ಯುಗ ಯುಗಗಳವರೆಗೆ ಜೀವ ತುಂಬಿ ನಿಂತಿರುವ ಕಲಾಕೃತಿಗಳಾಗಿವೆ. ಒಟ್ಟಾರೆಯಾಗಿ ವಿಜಯನಗರದ ಏಳು ಬೀಳುಗಳ ಕಥೆಯನ್ನು ಸಾರತಕ್ಕಂಥ ಜೀವಂತ ಸಾಕ್ಷಿಗಳಾಗಿವೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಇದಿಷ್ಟು ಇಲ್ಲಿಗೆ ಮುಗಿಯೋದಲ್ಲಿನೂ ಸಾಕಷ್ಟು ಇದರ ಬಗ್ಗೆ ಸಂಶೋಧನೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.